ವೀರೇಶ್, ತಾವು ತುಂಬಾ ಆಸಕ್ತಿಯಿಂದ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ರಿ, ನೀವು ತುಂಬಾ ಆಕ್ಟಿವ್ ಆಗಿ ಭಾಗವಹಿಸಿದ್ರಿ. ಸೊ ಈ ತರ ಗ್ರಾಮೀಣ ಭಾಗದವರಿಗೆ ಲಾಭ ಆಗ್ಲಿ ಅನ್ನೋದೇ ನನ್ನ ಒಂದು ಸದುದ್ದೇಶ ಇರುವಂತದ್ದು. ಒಟ್ಟಾರೆ ನಿಮ್ಗೆ ಇಂಥ ಒಂದು ಮಾಸ್ಟರ್ ಕ್ಲಾಸ್ ಬಂದು ಕೋರ್ಸ್ ಸೇರೋದ್ರಿಂದ ಲಾಭ ಇದೆ ಅಂತ ಅನ್ನಿಸ್ತಾ ತಮಗೆ? ತುಂಬಾ ಲಾಭ ಇದೆ, ತುಂಬಾ ಲಾಭ ಇದೆ. ಗುಡ್, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೀರೇಶ್. ನಮ್ ಜೊತೆ ಡಾಕ್ಟರ್ ಶಿವಶಂಕರ್, ಹೋಮಿಯೋಪತಿ ಡಾಕ್ಟರ್, ಇವರೇ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಗೆ ಲೀಡರ್. ಎಸ್ ಡಾಕ್ಟರ್. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಖಂಡಿತ, ಈಗ ಸರ್ ಎಲ್ಲರೂ ಕೂಡ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಮ್ಮ ಆಫೀಸಿಗೆ ಬಂದು ತಮ್ಮ ಹತ್ರ ತಾವು ಎಂತರದು ತರಬೇತಿ ಪಡ್ಲಿಕ್ಕೆ ಕಷ್ಟ ಆಗ್ಬೋದು ಸರ್. ಅವ್ರು ತಮ್ಮ ಮನೇಲೆ ಇಟ್ಕೊಂಡ್ಬಿಟ್ಟು ಒಂದು ವಾರದಲ್ಲಿ ಒಂದು ಪ್ರತಿ ಮಂಗಳವಾರ ಒಂದು 2 hours, 2.5 hours. ಮತ್ತೆ ನೀವೇನು ತಮ್ಮ ವಿಡಿಯೋಸ್ ಒಳಗೆ ಕೊಟ್ಟಿದ್ದೀರಿ ಸರ್, ನಾವು ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿ ಇದ್ರು ಕೂಡ ಅಲ್ಲೇ ಇದ್ಕೊಂಡ್ಬಿಟ್ಟೆ ಸರ್ ನಿಮ್ಮ ತರಬೇತಿ ಪಡೀಬಹುದು ಸರ್. ನಾವು ಈಗ ನಾನೇ ಆಗಿಲ್ಲ ಸರ್, ನಿಮ್ಮ ಕೋರ್ಸ್ ಜಾಯಿನ್ 5 months ಆಯ್ತು. ಈಗ ಬೆಂಗಳೂರಿಗೆ ಬಂದ್ರೆ 2 months ಆಯ್ತು. ನಾನು ದಾವಣಗೆರೆ ಸೇರ್ಕೊಂಡಿದ್ದೀನಿ ಅವಾಗ. ನಾನೊಬ್ಬ ಹೋಮಿಯೋಪತಿ ವೈದ್ಯನಾಗಿರೋದ್ರಿಂದ ಕೆಲವು ವೈದ್ಯರ ಇಂಟರ್ವ್ಯೂ ನೋಡುವಾಗ ತಾವು ಹಳೆ ತಾವೆಲ್ಲ ಹೋಮಿಯೋಪತಿ ವೈದ್ಯರು ಮತ್ತೆ ಕೆಲವು ಅಲೋಪತಿ ವೈದ್ಯರೆಲ್ಲ ಇಂಟರ್ವ್ಯೂ ಮಾಡಿದ್ರಿ, ಸಾಧಕರು ಇಂಟರ್ವ್ಯೂ ಮಾಡಿದ್ರಿ. ಐ ಕೇಮ್ ಟು ನೋ ದಟ್ ಯುವರ್ ರನ್ನಿಂಗ್ ಕೋರ್ಸ್ ಅಂದ್ಬಿಟ್ಟು ಐ ಜಾಯಿನ್ ಯುವರ್ ಕೋರ್ಸ್. ನಮ್ಮ ಅಭಿವೃದ್ಧಿ ಕೌಶಲ್ಯಗಳು ಕೂಡ ಬಹಳ ಇಂಪ್ರೂವ್ಮೆಂಟ್ ಆಗ್ತಿದೆ ತಮ್ಮ ಕೋರ್ಸ್ ಮಾಡ್ತಾ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಂದಿದೆ. ನನಗೆ ಲಾಭ ಆಗಿದೆ ಅಂದ್ರೆ ದಾವಣಗೆರೆ ಇಟ್ಕೊಂಡ್ಬಿಟ್ಟು ನಾನು ತಮ್ಮ ಹೆಸರೇನು ತಮ್ಮ ತರಬೇತಿ ಪಡಿಲಿಕ್ಕೆ ಅನುಕೂಲ ಆಯ್ತು. ತದನಂತರ ಒಂದ್ಸರಿ ಬೆಂಗಳೂರಿಗೆ ಬಂದಾಗ ಒಂದು ಭೇಟಿಯಾದ 2 months back. ಸೊ ಹೀಗಾಗಿ ಸರ್ ಇವತ್ತು ಕಲಿಕೆಗೆ ಸರ್ ಇವತ್ತು ನಮಗೆ ಯಾವ್ದೇ ಒಂದು ರೀತಿಯ ಇದು ಒಂದು ಬಾರ್ಡರ್ ಇಲ್ಲ ಸರ್, ಒಂದು ಲಿಮಿಟ್ ಇಲ್ಲ. ಅಂದ್ರೆ ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ರು ಕೂಡ ಕಲಿಬಹುದು. ಅದು ನೀವೇನ ಸಿಲ್ವರ್ ಲೆವೆಲ್ ಕೊಟ್ಟಿದ್ದೀರಲ್ಲ 5000 ಗೆ, ಆಕ್ಚುಲಿ ನನ್ನ ಅಭ್ಯಂತರ ಐತೆ. ಯಾಕಂದ್ರೆ ಬಹಳ ಕಡಿಮೆ ಫೀಸ್ ಕೊಟ್ಟಿದ್ದೀರಿ ಸರ್, ನೀವು ಸಿಲ್ವರ್ ಲೆವೆಲ್ ಅನ್ನ ಮಿನಿಮಮ್ 10,000 ಒಳಗಡೆ ಕೊಡಬೇಡಿ ಅಂತ ನಿಮ್ಗೆ ಹೇಳಿದ್ದೆ ಸರ್ ಸಾಕಷ್ಟು ಸಾರಿ. ತಾವೇ ಹೇಳಿದ್ರು ನನಗೆ ಏನಂದ್ರೆ, ಇಲ್ಲ ಶಿವಶಂಕರ್ ಹಳ್ಳಿಗಾಡಿನ ಜನಗಳೆಲ್ಲ ಇದಾರೆ, ನಾನು ಬಂದ್ರೂ ಕೂಡ ಹಳ್ಳಿಗಾಡಿನ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ. ನಾನು ಎಲ್ಲರಿಗೂ ಕೂಡ ಸಾಕಷ್ಟು ಅಂದ್ರೆ ಸಾಧನಾಕಾಂಕ್ಷಿಗಳಿಗೆ ಎಲ್ಲರಿಗೂ ಕೂಡ ನಾನು ಸಾಕಷ್ಟು ಅವೈಲೇಬಲ್ ಇರಬೇಕು. ಆ ದೃಷ್ಟಿಯಿಂದ ಕಡಿಮೆ ಫೀಸ್ ಇಟ್ಟಿದ್ದೀನಿ ಅಂತ ಹೇಳಿದ್ರಿ ಸರ್ ನೀವು. ನಮ್ಮ ಒಂದು ಅನಿಸಿಕೆ ಏನಂದ್ರೆ, ನೀವೇನೆ 8 modules ಕೊಡ್ತೀರಲ್ವಾ ಆ ಕೋರ್ಸ್ ಅಲ್ಲಿ, ತದನಂತರ ಪ್ರತಿ ಮಂಗಳವಾರ ಒಂದು ಸ್ಟಡಿ ಕ್ಲಾಸ್ ಫಾಲೋಡ್ ಬೈ ಯೂಟ್ಯೂಬ್ ಲೈವ್. ಸರ್ ಈಗ ಒಂದು ತಿಂಗಳಲ್ಲಿ ನೀವು ಪ್ರತಿ ವಾರ ಕೂಡ ಸಾಧಕರಿಗೆ ಕರೆಸಿದ್ರಿ ನಮ್ಮ ಪ್ರತಿ ಮಂಗಳವಾರ ಕ್ಲಾಸ್ ಯೂಟ್ಯೂಬ್ ಲೈವ್ ಗೆ. ಲಾಸ್ಟ್ ಟೈಮು ತಮ್ಮ ಕಲಿಕೆಯಾಗಿರ್ತಕ್ಕಂಥ BS ಸುಬ್ರಹ್ಮಣ್ಯ ಸರ್ ಅವ್ರನ್ನ ಕಲಿಸಿದ್ರಿ. ನಿರೂಪಣೆಯ ಬಗ್ಗೆನೇ ನಾವು ಶಿಬಿರಾರ್ಥಿಗೆಲ್ಲ ಮಾತಾಡಿದ್ವಿ ಅವ್ರ ಜೊತೆಗೆ, ಬಹಳ ಸೊಗಸಾಗಿ ಮಾತಾಡಿದ್ರು ಸರ್ ಅವರು. ನಮಗೆ ನಿಮ್ಮ ಕೋರ್ಸ್ ಜಾಯಿನ್ ಆದ್ಮೇಲೆ ನಿಮ್ಮಿಂದ ಕಲಿತಾ ಇದ್ದೀನಿ ನಾನು, ತದನಂತರ ನಮ್ಮ ಅನ್ಯ ಅಭ್ಯರ್ಥಿಗಳಿಂದ ಕಲಿತಾ ಇದ್ದೀನಿ, ಶಿಬಿರಾರ್ಥಿಗಳಿಂದ. ಪ್ರತಿ ವಾರ ತಾವೇನು ಎಕ್ಸ್ಪರ್ಟ್ಸ್ ಕರೆಸ್ತಾ ಇದ್ದೀರಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ, ಸೊ ಒಟ್ಟಾರೆ ತಾವು ಆನ್ಲೈನ್ ಅಲ್ಲಿ ಒಂದು ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ ಸರ್ ನೀವು. ಇದರ ಸದ್ಬಳಕೆಯನ್ನ ನಮ್ಮ ಜನ ಮಾಡ್ಕೋಬೇಕಂತ ನಾನು ಬಯಸ್ತೀನಿ ಸರ್.